ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾಕೈರುಚಿ. ಬನ್ನಿ, ಇವತ್ತು ನಾವು ಟೇಸ್ಟಿ ಆದಂತಹ ಪಾಪಡ್ ಚಾಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ನೋಡ್ರಿ, ಮೊದಲಿಗೆ ಪಾಪಡಿ ಮಾಡ್ಕೊಳ್ಳೋಕೆ ನೋಡ್ರಿ, ಒಂದು ಕಪ್ನಷ್ಟು ನೋಡ್ರಿ ಮೈದಾ ಹಿಟ್ಟು ತೊಗೊಂಡೇನ್ರಿ, ಇದನ್ನು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, ಅದೇ ಕಪ್ನಿಂದ ನೋಡ್ರಿ ಒಂದು ಕಾಲು ಕಪ್ನಷ್ಟು ನೋಡ್ರಿ ಗೋಧಿ ಹಿಟ್ಟು ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ನೋಡ್ರಿ ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯ್ನ ಹಾಕೊಳ್ಳೋಣ್ರಿ. ಇವೆರಡೂ ಕೂಡ ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ನೋಡ್ರಿ, ಇದರಲ್ಲಿ ಒಂದು 4-5 ಟೀ ಸ್ಪೂನ್ ನೋಡ್ರಿ ತುಪ್ಪ ಹಾಕೊಳ್ಳೋಣ್ರಿ. ನೀವು ನೋಡ್ರಿ ಫ್ರೆಂಡ್ಸು, ತುಪ್ಪ ಇರಲಿಲ್ಲ ಅಂದರೆ ಯಾವುದಾದ್ರೂ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೋಡ್ರಿ. ಈಗ ನೋಡ್ರಿ, ತುಪ್ಪ ಹಾಕಿ ಈ ಹಿಟ್ಟಿನ ಜೊತೆ ನೋಡ್ರಿ ತುಪ್ಪನ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ನೋಡ್ರಿ, ಈಗ ಇದನ್ನ ಒಂದು 2-3 ನಿಮಿಷಗಳ ಕಾಲ ನೋಡ್ರಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ್ರಿ ಹಿಟ್ಟಿನ ಜೊತೆ ತುಪ್ಪ. ಇದರಿಂದ ನೋಡ್ರಿ ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಆಗ್ತಾವ ನೋಡ್ರಿ ಪಾಪಡಿ. ಈಗ ನೋಡ್ರಿ, ನಾವು ಹಿಟ್ಟಿನ ಜೊತೆ ನೋಡ್ರಿ ಪೂರ್ತಿ ತುಪ್ಪ ಈ ಥರ ಮ್ಯಾಶ್ ಮಾಡ್ಕೊಂಡಿವ್ರಿ. ಈಗ ನೋಡ್ರಿ, ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಂಥ ಹಿಟ್ಟು ನಾದ್ಕೊಳ್ಳೋಣ್ರಿ. ಹಿಟ್ಟು ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ನಾವು ಹಿಟ್ಟು ನೋಡ್ರಿ ಈ ರೀತಿಯಾಗಿ ಪೂರ್ತಿ ಗಟ್ಟಿಯಾಗಿ ನಾದ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಇದನ್ನ ಒಂದು ಕಾಟನ್ ಬಟ್ಟೆ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇಡೋಣ್ರಿ. ಈಗ ನೋಡ್ರಿ, ಇಮ್ಲಿ ಚಟ್ನಿ ಮಾಡ್ಕೊಳಕ್ ನೋಡ್ರಿ, ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡೇನ್ರಿ. ಇದರಲ್ಲಿ ನೋಡ್ರಿ 100 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನ ಒಂದು 10 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ನೆನೆಸಿಟ್ಟು ಅದನ್ನ ನೋಡ್ರಿ ಈ ರೀತಿಯಾಗಿ ಪೂರ್ತಿ ರಸ ತಗೊಂಡೇನಿ ನೋಡ್ರಿ ಅದ್ರದ್ದು. ಈಗ ನೋಡ್ರಿ, ಇದನ್ನ ಹಾಕೊಳ್ಳೋಣ್ರಿ ಪ್ಯಾನ್ನಲ್ಲಿ. ಹಾಗೇನೆ ನೋಡ್ರಿ, ಇದರಲ್ಲಿ 100 ಗ್ರಾಮ್ನಷ್ಟು ಬೆಲ್ಲ ನೋಡ್ರಿ ಈ ರೀತಿಯಾಗಿ ಪೂರ್ತಿ ಕುಟ್ಟಿರೋದು ಹಾಕೊಳ್ಳೋಣ್ರಿ. ನೀವು ನೋಡ್ರಿ ಫ್ರೆಂಡ್ಸ್, ಬೆಲ್ಲದ ಬದಲಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ನೋಡ್ರಿ. ಈಗ ನೋಡ್ರಿ, ಇದರಲ್ಲಿ 1/4 ಟೀ ಸ್ಪೂನ್ ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, 1 ಟೀ ಸ್ಪೂನ್ ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ. ಇದರಿಂದ ನೋಡ್ರಿ ಫ್ರೆಂಡ್ಸ್, ಟೇಸ್ಟ್ ಚಲೋ ಆಗುತ್ತೆ, ಹಾಗೇನೆ ಕಲರ್ ಕೂಡ ಚಲೋ ಬರುತ್ತೆ ನೋಡ್ರಿ ಚಟ್ನಿಯಲ್ಲಿ. 1/4 ಟೀ ಸ್ಪೂನ್ ಜೀರಾ ಪೌಡರ್, 1/4 ಟೀ ಸ್ಪೂನ್ ಕಾಳುಮೆಣಸು ಪೌಡರ್, ಹಾಗೇನೆ ನೋಡ್ರಿ 1/2 ಸ್ಪೂನ್ ಚಾಟ್ ಮಸಾಲ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, 1/2 ಸ್ಪೂನ್ ನೋಡ್ರಿ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ್ರಿ, ಕಾಲಾ ನಮಕ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಇದನ್ನೆಲ್ಲ ಹುಣಸೇನಿನ ರಸದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ರೀತಿಯಾಗಿ. ಈಗ ನೋಡ್ರಿ, ನಾನು ಮಿಕ್ಸ್ ಮಾಡ್ಕೊಂಡಿರೋ ಪ್ಯಾನ್ನ ಗ್ಯಾಸಿನ ಮೇಲೆ ಇಟ್ಕೊಂಡೇನ್ರಿ. ಈಗ ನೋಡ್ರಿ, ಇದನ್ನ ಒಂದು ಕುದಿ ಬರೋವರೆಗೂ ಇದೇ ತರ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಕುದಿ ಬರತೈತ್ರಿ. ಈಗ ನೋಡ್ರಿ, ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ನೋಡ್ರಿ ಒಂದು 5-6 ನಿಮಿಷಗಳ ಕಾಲ ಇದೇ ತರ ನೋಡ್ರಿ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಮ್ಮ ಚಟ್ನಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನೀವು ಈಗ ನೋಡ್ತಿರ್ಬೋದ್ರಿ ಇದರ ಕ್ವಾಂಟಿಟಿ ನೋಡ್ರಿ ಸ್ವಲ್ಪ ಕಡಿಮೆ ಆಗಿದೆ ಅಲ್ರಿ, ಹಾಗೆಯೇ ನಮ್ಮ ಚಟ್ನಿ ನೋಡ್ರಿ ಒಂದು ಸ್ವಲ್ಪ ಥಿಕ್ ಕೂಡ ಆಗಿದೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಆಫ್ ಮಾಡಿ ನೋಡ್ರಿ, ಈಗ ಇದನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ್ರಿ ಚಟ್ನಿನ. ಈಗ ನೋಡ್ರಿ, ಗ್ರೀನ್ ಚಟ್ನಿ ಮಾಡ್ಕೊಳಕ ಮೊದಲಿಗೆ ನೋಡ್ರಿ ಒಂದು ಮಿಕ್ಸಿ ಜಾರ್ ತಗೊಂಡೇನ್ರಿ. ಇದರಲ್ಲಿ ನೋಡ್ರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, ಒಂದು ಹಿಡಿಯಷ್ಟು ಪುದೀನ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕೊಳ್ಳೋಣ್ರಿ ಈ ರೀತಿಯಾಗಿ ಕಟ್ ಮಾಡಿ. 1 ಟೀ ಸ್ಪೂನ್ ಜೀರಿಗೆ, 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಕೊಳ್ಳೋಣ್ರಿ. 1 ಸ್ಪೂನ್ ನೋಡ್ರಿ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ, 1.5 ಟೀ ಸ್ಪೂನ್ ಮೊಸರು ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಮ್ಮ ಚಟ್ನಿ ಕೂಡ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ರಿ, ನಮ್ಮ ಇಮ್ಲಿ ಚಟ್ನಿ ಹಾಗೂ ಗ್ರೀನ್ ಚಟ್ನಿ ನೋಡ್ರಿ ಎರಡು ಕೂಡ ರೆಡಿ ಅದುರಿ. ಈಗ ನೋಡ್ರಿ, ನಮ್ಮ ಹಿಟ್ಟಂತೂ ನೋಡ್ರಿ ಚಲೋತ್ನಾಗಿ ನೆನೆಸ್ಬಿಟ್ಟೈತ್ರಿ. ಈಗ ನೋಡ್ರಿ, ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಂಡೇನಿ ನೋಡ್ರಿ. ನಾವು ಚಪಾತಿ ಮಾಡ್ತೇವಲ್ರಿ ಫ್ರೆಂಡ್ಸ್, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿಯಾಗಿ ಒಣ ಹಿಟ್ಟು ಹಚ್ಕೊಂಡೇನ್ರಿ. ಈಗ ನೋಡ್ರಿ, ಇದನ್ನು ಲಟ್ಟಿಸ್ಕೊಳ್ಳೋಣ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಫುಲ್ ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡ್ರಿ, ದಪ್ಪಾಗಿ ಲಟ್ಟಿಸ್ಕೋಬಾರ್ದ್ರಿ. ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ನಮ್ಮ ಪಾಪಡಿ ನೋಡ್ರಿ ಕ್ರಿಸ್ಪಿಯಾಗಿ ಆಗೋದಿಲ್ಲರಿ, ಮೆತ್ತಗಾಗ್ಬಿಡ್ತಾವ್ರಿ ಫ್ರೆಂಡ್ಸ್ ಅವು. ಅದಕ್ಕೋಸ್ಕರ ನೋಡ್ರಿ, ಇದನ್ನ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡ್ರಿ ಫುಲ್ ತೆಳ್ಳಗೆ ಲಟ್ಟಿಸ್ಕೊಂಡಿವಿ ನೋಡ್ರಿ. ಈಗ ನೋಡ್ರಿ, ಈ ಸ್ಪೂನ್ ಇಂದ ನೋಡ್ರಿ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಳೋಣ್ರಿ. ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ನೋಡ್ರಿ ಹೋಲ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಒಂದು ಗ್ಲಾಸ್ ತಗೊಂಡೇನಿ ನೋಡ್ರಿ. ಈಗ ನೋಡ್ರಿ, ಇದ್ರ ಸಹಾಯದಿಂದ ಈ ನೋಡ್ರಿ ಈ ತರ ಕಟ್ ಮಾಡ್ಕೊಳ್ಳೋಣ್ರಿ.
ಉಳಿದಿರೋ ಹಿಟ್ಟು ನೋಡ್ರಿ ಈ ರೀತಿಯಾಗಿ ತಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಈ ಹಿಟ್ಟಿನಿಂದ ಮತ್ತೆ ಉಳಿದಿರೋ ಪಾಪಡಿ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಪಾಪಡಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವು. ಈಗ ನೋಡ್ರಿ ಪಾಪಡಿ ಫ್ರೈ ಮಾಡ್ಕೊಳಕ್ ನೋಡ್ರಿ ಒಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ. ಎಣ್ಣೆ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಬಿಸಿ ಮಾಡ್ಕೋಬಾರ್ದ್ರಿ, ಪೂರ್ತಿ ಲೋ ಫ್ಲೇಮ್ ನಲ್ಲಿ ಬಿಸಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಪಾಪಡಿ ಹಾಕೊಳ್ಳೋಣ್ರಿ. ಈಗ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ನಾವ್ ಎಷ್ಟು ಕಡಿಮೆ ಎಣ್ಣೆ ಬಿಸಿ ಮಾಡ್ಕೊಂಡಿವಿ ನೋಡ್ರಿ ಫ್ರೆಂಡ್ಸ್. ಈ ತರ ನೋಡ್ರಿ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಪಾಪಡಿನ. ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ನೋಡ್ರಿ ಒಂದ್ 4-5 ನಿಮಿಷಗಳ ಕಾಲ ನೋಡ್ರಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ನಾವು ನೋಡ್ರಿ ಈ ತರ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ವಿ ನೋಡ್ರಿ. ಈಗ ನೋಡ್ರಿ ಇದನ್ನ ಒಂದ್ ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಮ್ ಪಾಪಡಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ. ಸೌಂಡ್ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಇವು ಈಗ ಇಲ್ಲಿ ನೋಡ್ರಿ ನಾನು 2 medium-sized ಆಲೂಗಡ್ಡೆ ನೋಡ್ರಿ ಈ ರೀತಿಯಾಗಿ ಕುದಿಸ್ಕೊಂಡಿರೋದು ತಗೊಂಡಿಟ್ರಿ. ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ 1/2 spoon ಜೀರಾ ಪೌಡರ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರು ಕೂಡ ನೋಡ್ರಿ ಪೂರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಪಾಪಡಿ ತಗೊಂಡೇನ್ರಿ. ಈಗ ನೋಡ್ರಿ ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕೊಳ್ಳೋಣ್ರಿ. ಇದನ್ನ ನೋಡ್ರಿ ಈ ರೀತಿಯಾಗಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡ್ರಿ. ಈಗ ನೋಡ್ರಿ ಇದ್ರ ಮೇಲ್ಗಡೆ ನೋಡ್ರಿ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ರಿ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ಸ್ವಲ್ಪ ನೋಡ್ರಿ ಈ ರೀತಿಯಾಗಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಟಮಾಟಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ನೋಡ್ರಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಟ್ನಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ ಸ್ವಲ್ಪ ಇಮ್ಲಿ ಚಟ್ನಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಮೊಸರು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ನೋಡ್ರಿ ಈ ರೀತಿಯಾಗಿ ಶೇವ್ ಹಾಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನಮ್ ಪಾಪಡ್ ಚಾಟ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವು. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ತರ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡ್ರಿ ಈ ತರ ಎಲ್ಲಾ ಚಾಟ್ ಮಾಡ್ಕೊಂಡ್ ತಿಂದ್ರೆ ಬಾಳ ಅಂದ್ರೆ ಬಾಳ ಇಷ್ಟ ಆಗ್ತಾವ್ ನೋಡ್ರಿ. ಸಣ್ಣ ಮಕ್ಕಳಿಗಂತೂ ಬಾಳ ಅಂದ್ರೆ ಬಾಳ ಇಷ್ಟ ಆಗ್ತಾವ್ ನೋಡ್ರಿ ಫ್ರೆಂಡ್ಸ್. ಇವ ನೀವು ನೋಡ್ರಿ ಬೇಕಂದ್ರೆ ಇದನ್ನ ಈ ರೀತಿಯಾಗಿ ಚಾಟ್ ಮಾಡ್ಕೊಂಡ್ ತಿನ್ಬೋದ್ರಿ, ಅಥವಾ ನೀವು ಪಾಪಡಿ ನೋಡ್ರಿ ಹಾಗೆ ಕೂಡ ತಿನ್ಬೋದು ನೋಡ್ರಿ. ಅವು ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿರ್ತಾವ್ರಿ ಫ್ರೆಂಡ್ಸ್. ನಾನ್ ಮಾಡಿದ ಪಾಪಡ್ ಚಾಟ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಅದೇ ತರ ಇಂಥ ಒಳ್ಳೆ ಒಳ್ಳೆ ರೆಸಿಪಿನ ನೋಡಾಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.